ಆದಂತಹ ಒಂದು ಅಧಿಸೂಚನೆಯನ್ನ ಇಲ್ಲಿ ಪ್ರಕಟಗೊಂಡಿದೆ ಸ್ನೇಹಿತರೆ. ಈ ಅಧಿಸೂಚನೆಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಿಜವಾಗಿ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಇಲ್ಲಿ ಒಟ್ಟಾಗಿ ಬಂದ್ಬಿಟ್ಟು 1121 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ. ಈ ನೇಮಕಾತಿಯಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನ ತುಂಬಿಕೊತಾ ಇದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕೆ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಈ ಹಿಂದೆ ಜಿಲ್ಲಾವಾರು ಮಾದರಿಯ ಟೆಂಡರ್ ದಾಖಲೆಯಲ್ಲಿ ನಮೂದಿಸಿರುವ ಡೇಟಾ ಎಂಟ್ರಿ ಆಪರೇಟರ್ಗಳ ಸಂಖ್ಯೆ ಒಟ್ಟಾಗಿ ಪ್ರತಿ ತಿಂಗಳ ಪ್ರತಿ ಒಂದು ಜಿಲ್ಲೆಯನ್ನ ಒಟ್ಟುಗೂಡಿಸಿ 1916 ಹುದ್ದೆಗಳ ಒಂದು ಅಲ್ಲಿ ಅಧಿಸೂಚನೆ ನಾವು ನೋಡಬಹುದು ಸ್ನೇಹಿತರೆ. ಆದ್ರೆ ಇವಾಗ ನೇಮಕ ಮಾಡಬೇಕಾಗಿರುವಂತಹ ಡೇಟಾ ಎಂಟ್ರಿ ಒಂದು ನೇಮಕಾತಿಯ ಸಂಖ್ಯೆಗಳು ಈ ರೀತಿಯಾಗಿದ್ದಾವೆ. ಬಾಗಲಕೋಟೆಯಲ್ಲಿ ತುಂಬಾ ಬೇಕಾದಂತಹ ಹುದ್ದೆಗಳು 33 ಹುದ್ದೆಗಳು, ಬಳ್ಳಾರಿಯಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳು 48, ಬೆಂಗಳೂರು ಗ್ರಾಮಾಂತರದಲ್ಲಿ 22 ಹುದ್ದೆಗಳು, ಬೆಳಗಾವಿಯಲ್ಲಿ 74 ಹುದ್ದೆಗಳು, ಬೆಂಗಳೂರಿನಲ್ಲಿ 41 ಹುದ್ದೆ, ಅದೇ ರೀತಿಯಾಗಿ ಬೀದರ್ನಲ್ಲಿ 39 ಹುದ್ದೆ, ಚಾಮರಾಜನಗರದಲ್ಲಿ 22 ಹುದ್ದೆ, ಚಿಕ್ಕಬಳ್ಳಾಪುರ 33 ಹುದ್ದೆ, ಚಿಕ್ಕಮಗಳೂರು 44 ಹುದ್ದೆ, ಚಿತ್ರದುರ್ಗ 31 ಹುದ್ದೆ, ದಕ್ಷಿಣ ಕನ್ನಡ 27 ಹುದ್ದೆಗಳು, ದಾವಣಗೆರೆಯಲ್ಲಿ 32 ಹುದ್ದೆಗಳು, ಧಾರವಾಡದಲ್ಲಿ 24 ಹುದ್ದೆಗಳು, ಗದಗ ಜಿಲ್ಲೆಯಲ್ಲಿ 21 ಹುದ್ದೆಗಳು, ಹಾಸನದಲ್ಲಿ 49 ಹುದ್ದೆಗಳು, ಹಾವೇರಿಯಲ್ಲಿ 33 ಹುದ್ದೆಗಳು, ಕಲಬುರಗಿಯಲ್ಲಿ 48 ಹುದ್ದೆಗಳು, ಕೊಡಗಿನಲ್ಲಿ 20 ಹುದ್ದೆಗಳು, ಕೋಲಾರದಲ್ಲಿ 35 ಹುದ್ದೆಗಳು, ಕೊಪ್ಪಳ 28 ಹುದ್ದೆಗಳು, ಮಂಡ್ಯ 55 ಹುದ್ದೆಗಳು, ಮೈಸೂರು 47 ಹುದ್ದೆಗಳು, ರಾಯಚೂರು 45 ಹುದ್ದೆಗಳು, ರಾಮನಗರ 23 ಹುದ್ದೆಗಳು, ಶಿವಮೊಗ್ಗ 52 ಹುದ್ದೆಗಳು, ತುಮಕೂರು 61 ಹುದ್ದೆಗಳು, ಉಡುಪಿ 17 ಹುದ್ದೆಗಳು, ಉತ್ತರ ಕನ್ನಡ 52 ಹುದ್ದೆಗಳು, ಅದೇ ರೀತಿಯಾಗಿ ವಿಜಯಪುರ 42 ಹುದ್ದೆಗಳು, ಯಾದಗಿರಿ 23 ಹುದ್ದೆಗಳು. ಒಟ್ಟಾಗಿ ನೋಡೋದಾದ್ರೆ 1121 ಹುದ್ದೆಗಳ ಒಂದು ನೇಮಕಾತಿ ಇಲ್ಲಿ ನಡೀತಾ ಇದೆ ಸ್ನೇಹಿತರೆ. ಈ ನೇಮಕಾತಿ ಪ್ರಾರಂಭವಾಗಿ ಅಂದ ಅಧಿಸೂಚನೆ ಹೊರಬಿದ್ದಂತ ದಿನಾಂಕ ಬಂದ್ಬಿಟ್ಟು 29/4 ಇರುತ್ತೆ ಸ್ನೇಹಿತರೆ, 2020. ಈ 30 ದಿನಗಳ ಒಳಗಾಗಿ ಈ ನೇಮಕಾತಿ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಕೊನೆ ದಿನಾಂಕ 30 ದಿನಗಳ ಒಳಗಡೆ ನೀವು ಈ ಅಪ್ಲಿಕೇಶನ್ ಅನ್ನು ಭರಿಸಬೇಕಾಗುತ್ತೆ. ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಫೀಸ್ ಗಳು ಇರುವುದಿಲ್ಲ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ಕಂದಾಯ ಇಲಾಖೆಯ ವೆಬ್ಸೈಟ್ ಗೆ ನೀವು ಹೋಗ್ಬಿಟ್ಟು ಅಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಪಡ್ಕೋಬಹುದು. ಈ ನೋಟಿಫಿಕೇಶನ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದನ್ನ ನೀವು ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಥ್ಯಾಂಕ್ ಯು.